ಸಿಂಧನೂರು ತಾಲೂಕಿನ ತುರ್ವಿಹಾಳ್ ಪಟ್ಟಣದಲ್ಲಿ ವಿಕಲಚೇತನರ ಮೇಲೆ ವಿಶೇಷ ಕಾಳಜಿಯನ್ನು ಹೊಂದಿರುವಂತಹ ಶಾಸಕರು ವಿಕಲಚೇತನರ ಸುಮಾರು ವರ್ಷಗಳ ಬೇಡಿಕೆಯಾಗಿದ್ದಂತಹ ಸಮುದಾಯ ಭವನವನ್ನು ನಿರ್ಮಾಣ ಮಾಡಲು ಪಟ್ಟಣ ಪಂಚಾಯಿತಿಯ ಶೇ5%ರಷ್ಟು ಅನುದಾನದಲ್ಲಿ ನಿರ್ಮಾಣ ಮಾಡಿಕೊಳ್ಳಲು ಇಂದು ಶಾಸಕರ ಸಹೋದರರಾಗಿರುವಂತಹ ಆರ್ ಶಿವನಗೌಡ ಹಾಗೂ ಪಟ್ಟಣ ಪಂಚಾಯಿತಿಯ ಮುಖ್ಯ ಅಧಿಕಾರಿಯಾಗಿರುವಂತಹ ಹಾಜಿ ಬಾಬು ಅವರ ನೇತೃತ್ವದಲ್ಲಿ ಬುಧವಾರ ನೂತನ ಕಟ್ಟಡವನ್ನು ನಾಗರಿಕ ಸೌಲಭ್ಯಕ್ಕಾಗಿ ಕಾಯ್ದಿರಿಸಿದಂತಹ 927.96 ಚದರ ಮೀಟರ್ ಜಾಗೆಯಲ್ಲಿ ಅಂಗವಿಕಲಚೇತನರ ಕಲ್ಯಾಣಕ್ಕಾಗಿ ಸಮುದಾಯ ಭವನ ನಿರ್ಮಾಣ ಮಾಡುವುದಾಗಿ ತಿಳಿಸಿದರು. ನಂತರ ವಿಕಲಚೇತನರ ಮುಖಂಡರಾದ ನವಾಬ್ ಶರೀಫ್ ಮಾತನಾಡಿ, ತುರ್ವಿಹಾಳ್ ಪಟ್ಟಣದ ವಿಕಲಚೇತನರ ಹಲವು ವರ್ಷಗಳ ಬೇಡಿಕೆಯಾಗಿರುವಂತಹ ಸಮುದಾಯ ಭವನದ ಕಟ್ಟಡವನ್ನು ಶಾಸಕ ಆರ್ ಬಸನ್ಗೌಡ ತುರ್ವಿಹಾಳ್ ಅವರ ಅವಧಿಯಲ್ಲಿ ಪಟ್ಟಣದ ವಿಕಲಚೇತನರ ಸಮುದಾಯ ಭವನ ನಿರ್ಮಾಣವಾಗುತ್ತಿರುವುದು ಬಹಳ ಸಂತೋಷದ ವಿಷಯವಾಗಿದೆ. ವಿಕಲಚೇತನರ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಹೇಳುತ್ತೇನೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಜೆಇ ದುರ್ಗಪ್ಪ, ವಿಕಲಚೇತನರ ಮುಖಂಡರಾದ ನವಾಬ್ ಶರೀಫ್, ಯಲ್ಲಪ್ಪ ಶಿಕ್ಷಕರು, ಪಟ್ಟಣ ಪಂಚಾಯಿತಿ ಸದಸ್ಯರಾದ ಯಲ್ಲಪ್ಪ ಭೋವಿ, ಸೋಮನಾಥ್ ಮಾಟೂರು, ಮೆಹಬೂಬ್ ಮೋಮಿನ್, ನಾಗಪ್ಪ ಅಂಗಡಿ, ವೀರಭದ್ರಗೌಡ ಇದ್ದರು. ಮೆಹಬೂಬ್ ಮೋಮಿನ್ ಜೊತೆ ಕ್ಯಾಮರಾಮನ್ ವಿಜಯ್ ಕುಮಾರ್, ಎನ್ಕೆಎಸ್ ಟಿವಿ4, ತುರ್ವಿಹಾಳ್.